ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಸೋಮಶೇಖರ್ ಬಿಜೆಪಿನ ಆಂಜನಪ್ಪ ಕೇಳಿದ ಪ್ರಶ್ನೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಉತ್ತರಿಸಿತೇನು? ಅಯೋಧ್ಯೆಗೆ ಹೋಗೋದಕ್ಕೆ ಸೋಮಶೇಖರ್ 2,000 ರೂಪಾಯಿ ಕೊಡ್ತಾರಾ? ಈ ಎರಡು ವಿಶೇಷ ಕಾರ್ಯಕ್ರಮಗಳು, ವಿಶೇಷ ಚರ್ಚೆ ಅಥವಾ ವಿಶೇಷವಾಗಿ ನಡೆದಂತಹ ಕಾರ್ಯಕ್ರಮದ ವರದಿ ನಿಮ್ಮ ಮುಂದೆ. ಏನಿದು ಸೋಮಶೇಖರ್ ಬಿಜೆಪಿನ ಅಂತ ಆಂಜನಪ್ಪ ಪ್ರಶ್ನೆ ಕೇಳಿದ್ರ, ವಿಜೇಂದ್ರ ಅದಕ್ಕೆ ಉತ್ತರ ಕೊಟ್ರ? ಇದು ಒಂದು ಕಡೆ. ಆದರೆ ಅಯೋಧ್ಯೆಗೆ ಹೋಗೋದಕ್ಕೆ ಸೋಮಶೇಖರ್ 2,000 ರೂಪಾಯಿ ಕೊಡ್ತಾರ? ಏನಿದು, ಏನು ಅರ್ಥವೇ ಆಗದಲೇ ಇರತಕ್ಕಂತಹ ವಿಷಯ ಅಂತ ನಿಮಗೆ ಗೋಜುಲು ಗೋಜುಲು ಆಗ್ತಾ ಇರ್ಬೋದು, ಅಥವಾ ಚರ್ಚೆ ಮಾಡಿದಂತಹ ಮೂಲ ಬಿ ಜೆ ಪಿಯವರಿಗೆ ಅರ್ಥವೂ ಆಗ್ತಾ ಇರ್ಬೋದು, ಕೆಲವೊಬ್ರಿಗೆ ವಿಷಯ ತಿಳಿದಲೇ ಇರಬಹುದು. ನಿನ್ನೆ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದಂತಹ ಹರೀಶ್ರವರು ನೂತನವಾಗಿ ಏನು ನೇಮಕಗೊಂಡಿದ್ದಾರೆ, ಅವರೊಂದು ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ಅತ್ಯಂತ ಪ್ರಮುಖರು ಭಾಗವಹಿಸಿದ್ದರು. ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷ ನಾರಾಯಣ ಸೇರಿದಂತೆ ಬಹುತೇಕರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ ಸದಸ್ಯರುಗಳು, ಈ ರೀತಿಯಾಗಿ ಘಟಾನುಘಟಿ ನಾಯಕರು ಸರಿಸುಮಾರು ಒಂದು 100-150 ಜನ ಸಭೆಯಲ್ಲಿ ಪಾಲ್ಗೊಂಡಂಥದ್ದು. ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಯಾಗಿದೆ. ಚರ್ಚೆಯಾದಾಗ ಒಂದು ಹಂತದ ಚರ್ಚೆಗೆ ಬಂದ ಸಂದರ್ಭದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮಾಜಿ ಅಧ್ಯಕ್ಷ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಕೆಂಗೇರಿ ಪುರಸಭೆಯ ಮಾಜಿ ಅಧ್ಯಕ್ಷ ರಾ ಆಂಜನಪ್ಪನವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೋಮಶೇಖರ್ ಅವರು ಬಿಜೆಪಿನ ಹೇಗೆ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ರಾಜ್ಯಾಧ್ಯಕ್ಷ ವಿಜೇಂದ್ರರವರು ಏನು ಉತ್ತರ ಕೊಟ್ಟರು? ಸರಿ, ಈ ಪ್ರಶ್ನೆ ಯಾಕೆ ಬಂತು, ಅವರು ಏನು ಉತ್ತರ ಕೊಟ್ಟರು ಅನ್ನುವಂಥದ್ದು ಅನೇಕರನ್ನು ಗೊಂದಲಕ್ಕೆ ಈಡಾಗಿರಬಹುದು, ಗೊಂದಲವನ್ನು ಮೂಡಿಸ್ತಾ ಇರಬಹುದು. ಅಯೋಧ್ಯೆಗೆ ಕೆಲವೊಂದು ಕಾರ್ಯಕರ್ತರನ್ನು ಕರೆದುಕೊಂಡು ಹೋಗಬೇಕು ಅನ್ನುವಂತಹ ಚರ್ಚೆ ಬಂದ ಸಂದರ್ಭದೊಳಗೆ ಬಿಜೆಪಿಯ ಶಾಸಕರುಗಳಿದ್ದಾರೆ, ಅವರ ಸಹಕಾರವನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಒಂದಷ್ಟು ಸೂಚನೆಗಳನ್ನು ರಾಜ್ಯಾಧ್ಯಕ್ಷ ಬಿ ಎಸ್ ವಿಜೇಂದ್ರರವರು, ವಿಜೇಂದ್ರ ಯಡಿಯೂರಪ್ಪನವರು ಕೊಟ್ಟಾಗ ರಾ ಆಂಜನಪ್ಪನವರು ಪ್ರಶ್ನೆಯನ್ನು ಕೇಳ್ತಾರೆ. ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿನ, ನಮ್ಮ ಪಕ್ಷನ ಹೇಗೆ ಅಂತ. ಆಗ ವಿಜೇಂದ್ರರವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಉತ್ತರ ಕೊಟ್ಟರು? ಅವರು ಬಿ ಜೆ ಪಿಲಿ ಇದ್ದಾರೆ ಅಂತ ಹೇಳಿದ್ರ? ಬಿ ಜೆ ಪಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರ? ಬಿ ಜೆ ಪಿ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರ? ಏನು ಹೇಳಿದರು ಎನ್ನುವುದು ನಿಮಗೆಲ್ಲರಿಗೂ ಆಶ್ಚರ್ಯವಾಗಬಹುದಲ್ವಾ? ಅವ್ರು ಏನು ಹೇಳಿದರು ಅಂತಂದರೆ, ಆನಂದವಾಗಿ ನಕ್ಕುಬಿಟ್ಟು, ಇದನ್ನು ಬಿಡಿ, ಬೆಂಗಳೂರಿನಲ್ಲಿರುವವ ಎಲ್ಲರೂ ನಮ್ಮ ಶಾಸಕರುಗಳೇ ಅಂಥೇಳಿ ತಿಪ್ಪೆಯನ್ನು ಸಾರಿಸಿಬಿಟ್ಟಿದ್ದಾರೆ. ಏನಿದು, ಒಂದು ವಿಷಯದ ಚರ್ಚೆಯ ಸಂದರ್ಭಗೆ ಈ ಮಾತು ಬಂದಾಗ ವಿಜೇಂದ್ರರವರು ಖಡಾಖಂಡಿತವಾಗಿ ಅಥವಾ ಖಡಕ್ಕಾಗಿ ಯಾವುದನ್ನೇ ಉತ್ತರಿಸಲಿಕ್ಕಾಗದ ಸ್ಥಿತಿಯೊಳಗೆ ರಾಜ್ಯಾಧ್ಯಕ್ಷರು ಇದ್ದಾರೆ, ಬೆಂಗಳೂರಿನಲ್ಲಿರುವವರೆಲ್ಲರೂ ಬಹುತೇಕ ನಮ್ಮ ಬಿ ಜೆ ಪಿಯ ಶಾಸಕರೇ, ಸಾಕು ಅಷ್ಟು ತಿಳ್ಕೊಳ್ಳಿ, ಇದ್ರ ಬಗ್ಗೆ ಈಗ ಚರ್ಚೆ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರೂ ಕೂಡ ನಿಖರವಾಗಿ ನಮ್ಮವರು ಅಂತ ಹೇಳಿಕೊಳ್ಳಲಾಗದ ಬಿಸಿ ತುಪ್ಪ ವಿಜೇಂದ್ರದಾಗಿದೆಯಾ ಅನ್ನುವಂಥದ್ದು, ರಾ ಆಂಜನಪ್ಪನವರ ಪ್ರಶ್ನೆಗೆ ವಿಜೇಂದ್ರವರು ಯಾವುದೇ ಖಡಕ್ ಉತ್ತರ ಕೊಟ್ಟಿಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಇನ್ನೊಂದು ಪ್ರಶ್ನೆಯನ್ನು ಹೇಳಿದೆ ನಾನಾಗಲೇ, ಅಥವಾ ಇನ್ನೊಂದು ಚರ್ಚೆಯನ್ನು ಹೇಳಿದಂಥದ್ದು ಅಂತಂದರೆ, ಅಯೋಧ್ಯೆಗೆ ಹೋಗೋದಕ್ಕೆ 2,000 ರೂಪಾಯಿನ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಕೊಡ್ತಾರಾ? ಏನ್ರಿ ಇದು, ಎಲ್ಲಿಂದ ಎಲ್ಲಿಂದ ಎತ್ತಣದಿಂದ ಎತ್ತಣ ಸಂಬಂಧ? ಅಯೋಧ್ಯೆಗೆ ಹೋಗೋದಕ್ಕೆ 2,000 ರೂಪಾಯಿ ಸೋಮಶೇಖರ್ ಯಾಕೆ ಕೊಡಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇರಬಹುದೇನಲ್ವಾ? ಇದು ವಿಚಾರ ಯಾಕೆ ಅಂತ ಅನ್ನಿಸ್ತಾ ಇರಬಹುದಲ್ವಾ? ಮೊದಲ ಸುದ್ದಿಯ ಮುಂದುವರೆದ ಭಾಗ ಇದು. ಮುಂದುವರೆದ ಭಾಗಕ್ಕೆ ಮೊದಲ ಸುದ್ದಿಯೊಳಗೆ ಉತ್ತರವನ್ನು ಕೊಟ್ಟಂಥದ್ದನ್ನು ನಿಮ್ಮ ಗಮನಕ್ಕೆ ತಂದಿರೋಂಥದ್ದು. ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕು ಆದ ಮೇಲೆ ಈ ತಿಂಗಳ 31ನೇ ತಾರೀಕಿನ ನಂತರ ಕ್ಷೇತ್ರವಾರು ಪ್ರಮುಖರನ್ನು 100-150 ಜನ ಪ್ರಮುಖರನ್ನು, ಕಾರ್ಯಕರ್ತರನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಲಾಗುತ್ತದೆ. ಭಾರತೀಯ ರೈಲ್ವೆಯಲ್ಲಿ ಅದನ್ನು ಕರೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಹೋಗಿ ಬರುವುದಕ್ಕೆ ವೆಚ್ಚ 3,000 ರೂಪಾಯಿ ಆಗುತ್ತೆ. ಅಲ್ಲಿ ವಸತಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲವನ್ನು ನೋಡಿಕೊಳ್ಳಲಾಗುತ್ತೆ. ಸುತ್ತಮುತ್ತಲಿನ ಪ್ರದೇಶಗಳನ್ನು ತೋರಿಸಿ ಕಾರ್ಯಕರ್ತರನ್ನು ವಾಪಸ್ ಕರ್ಕೊಂಬರ್ತಕ್ಕಂಥ ಯೋಜನೆಯನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. 3,000 ರೂಪಾಯಿನ ಒಬ್ಬೊಬ್ಬ ಕಾರ್ಯಕರ್ತರು ಕೊಡಬೇಕು. 75-150 ಜನ ಒಂದೊಂದು ಕ್ಷೇತ್ರದಿಂದ ಆಯ್ಕೆ ಮಾಡಲಾಗತ್ತೆ. ಎಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ ಅವರು ಒಬ್ಬೊಬ್ಬ ಕಾರ್ಯಕರ್ತನಿಗೆ 2,000 ರೂಪಾಯಿನ ಕೊಡಬೇಕು.
ಕಾರ್ಯಕರ್ತರು 1,000 ರೂಪಾಯಿನ ಹಾಕಿಕೊಳ್ಳಬೇಕು ಅನ್ನುವಂಥ ಚರ್ಚೆ ಆಗಿರ್ತಕ್ಕಂಥದ್ದು. ಈ ಚರ್ಚೆ ಆದಾಗ ಮೊದಲ ಪ್ರಶ್ನೆಯ ಏನು, ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರಾ ಅಂತ ಪ್ರಶ್ನೆಯನ್ನು ಮಾಡಿದಂಥವರು ರಾ ಅಂಜನಪ್ಪನವರು. ಆಗ ವಿಜಯೇಂದ್ರ ಉತ್ತರ ಏನೋ ಕೊಟ್ಟರು, ಪ್ರಶ್ನೆ ಬೇರೆ. ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ 150-150 ಜನ ಕಾರ್ಯಕರ್ತರು ಅಯೋಧ್ಯೆಗೆ ಹೋಗುವುದಕ್ಕೆ 2,000 ರೂಪಾಯಿಗಳನ್ನು ಸೋಮಶೇಖರ್ ಅವರು ಸ್ಪಾನ್ಸರ್ ಮಾಡ್ತಾರಾ, ಕಾರ್ಯಕರ್ತರು 1,000 ರೂಪಾಯಿ ಹಾಕ್ಕೊಂಡು ಹೋಗ್ತಾರಾ ಅನ್ನುವಂಥದ್ದು ಹಲವರನ್ನು ಕಾಡುತ್ತಿರುವಂತಹ ಪ್ರಶ್ನೆ. ಅದರ ಜೊತೆಗೆ ಸೋಮಶೇಖರ್ ಅವರು ಕೊಡುವಂತಹ ಮನಸ್ಸು ಮಾಡಿದರೂ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯೊಳಗೆ ಕೊಟ್ಟಾಗಿದೆ ಅನ್ನುವಂಥ ಮಾಹಿತಿಗಳಿರುವಾಗ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕೆ ಹೋಗುವಂಥ ಕಾರ್ಯಕರ್ತರಿಗೆ 2,000 ರೂಪಾಯಿ ಕೊಡೋದಿಲ್ಲ ಅಂತೇನು ಹೇಳೋದಿಲ್ಲವೇನೋ ಸೋಮಶೇಖರ್ ಅವರು. ಆದರೆ ಅವರನ್ನು ಹೋಗಿ ಕೇಳುವಂತಹ ಧೈರ್ಯ ಭಾರತೀಯ ಜನತಾ ಪಕ್ಷದ ಯಶವಂತಪುರ ಕ್ಷೇತ್ರದ ನಾಯಕರುಗಳು ಉಳಿಸ್ಕೊಂಡಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಯೂ ಬರಬಹುದು. ಸೋಮಶೇಖರನ್ನು ಕೇಳೋದಿಲ್ಲ ಅಂತ ಪ್ರಶ್ನೆಯೂ ಬರಬಹುದು. ಸೋಮಶೇಖರ್ ಅವರು ಬಂದು ನನ್ನ ಕೇಳಿ ಆಮೇಲೆ ಉತ್ತರ ಕೊಡ್ತೀನಿ ಅಂತಕ್ಕಂಥ ಪ್ರಶ್ನೆಯೂ ಬರಬಹುದು, ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಯೋಧ್ಯೆಗೆ ಹೋಗುವಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಯಶವಂತಪುರ ಕ್ಷೇತ್ರದ ಪ್ರಸ್ತುತ ಇನ್ನು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಕಾನೂನುಬದ್ಧವಾಗಿ ಉಳಿದುಕೊಂಡಿರ್ತಕ್ಕಂಥ ಸೋಮಶೇಖರ್ ಅವರು 2,000 ರೂಪಾಯಿನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಅವರು ಕೊಡಬೇಕಾಗಿದೆ. ಈ ಪ್ರಶ್ನೆ ಉತ್ತರಗಳನ್ನು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ಯಾವಾಗ ಬರುತ್ತೆ ನೋಡೋಣಂತೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರು 2,000 ರೂಪಾಯಿಯನ್ನು ಕೊಡುವಂಥದ್ದು, ಕಾರ್ಯಕರ್ತರು 1,000 ರೂಪಾಯಿನ ಹಾಕಿಕೊಂಡು ಅಯೋಧ್ಯೆಯ ಶ್ರೀರಾಮಚಂದ್ರನ ದರ್ಶನ ಮಾಡಿಕೊಂಡು ಬರುವಂತಹ ಯೋಜನೆ ಏನಿದೆ, ಆ ಯೋಜನೆ ಯಶವಂತಪುರ ಕ್ಷೇತ್ರದ ಮಟ್ಟಿಗೆ ಏನಾಗುತ್ತೋ ಗೊತ್ತಿಲ್ಲ. ಸೋಮಶೇಖರ್ ಅವರು 2,000 ರೂಪಾಯಿ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಸೋಮಶೇಖರ್ ಅವರು ಕೇಳ್ತಾರೋ ಕೇಳಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ 2 ಅಂಶಗಳನ್ನು ಸೋಮಶೇಖರ್ BJPಯವರ ಅಂತ ಕೇಳಿದಂಥ ರಾ ಅಂಜನಪ್ಪನವರ ಪ್ರಶ್ನೆಗೆ ವಿಜಯೇಂದ್ರವರು ಏನು ಉತ್ತರ ಕೊಟ್ಟರು ಅನ್ನುವಂಥದ್ದು ಒಂದು ಮಾಹಿತಿ. ಅಯೋಧ್ಯೆ ಹೋಗೋದಕ್ಕೆ ಸೋಮಶೇಖರ್ 2,000 ರೂಪಾಯಿ ಕೊಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು, ಈ 2 ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಗರ ಮಂಡಲ ಗ್ರಾಮಾಂತರ ಮಂಡಲ 2 ಒಂದಾಗತ್ತಾ, 2ಕ್ಕೂ 1 ಅಧ್ಯಕ್ಷರಾಗ್ತಾರಾ ಅಥವಾ 2 ಬೇರೆ ಬೇರೆ ಅಧ್ಯಕ್ಷ ಆಗ್ತಾರಾ, ಅಧ್ಯಕ್ಷ ಆಗೋದಾದರೆ ಯಾರು ಅಧ್ಯಕ್ಷ ಆಗ್ಬೋದು, ಹೇಗೆ ಅಧ್ಯಕ್ಷ ಆಗ್ಬೋದು, ಅದರ ಮಾತುಕತೆಗಳು ಲಾಭಿಗಳು ಏನು ಅನ್ನುವಂಥದ್ದನ್ನು ಮುಂದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹೇಳ್ತೇನೆ. ನಮಸ್ಕಾರ.